ನಮಸ್ಕಾರ, ಆಲೋ ಟಿವಿಗೆ ಸುಸ್ವಾಗತ. ಮೇ 8, 2019 ಬುಧವಾರದ ರಾಶಿ ಫಲಗಳು. ಮೇಷರಾಶಿ, ದೇಹ ಲಸ್ಯದಿಂದ ನಿಮ್ಮ ಕಾರ್ಯಗಳಲ್ಲಿ ಕ್ರಿಯಾಶೀಲತೆ ಕುಗ್ಗುತ್ತದೆ. ನಿಮ್ಮ ಕೋಪ ತಾಪಗಳಿಂದ ಜನರಿಂದ ವಿರೋಧ ವ್ಯಕ್ತವಾಗಬಹುದು. ಲಾಭ ಕಾರ್ಯಗಳ ವಿಷಯವಾಗಿ ಚಿಂತೆ ನಡೆಸುತ್ತೀರಿ. ಕಾರ್ತಿಕೆಯ ಸೇವೆಯಿಂದ ಅನುಕೂಲವಾಗುತ್ತದೆ. ವೃಷಭ ರಾಶಿ, ವ್ಯಾಪಾರಗಳಲ್ಲಿ ಪ್ರಗತಿ ಕಾಣುತ್ತೀರಿ. ದೇವತಾ ಕಾರ್ಯಗಳಲ್ಲಿ ಆಸಕ್ತಿಯಿಂದ ಭಾಗವಹಿಸುವಿರಿ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇದೆ. ಮಾರುತಿಯ ಪೂಜೆಯಿಂದ ಶುಭವಾಗುತ್ತೆ. ಮಿಥುನ ರಾಶಿ, ನಿಮ್ಮ ನಿರೀಕ್ಷೆಗೆ ಮೀರಿದ ಖರ್ಚುಗಳು ಒದಗಬಹುದು. ನಿಮ್ಮ ಮನಸ್ಸು ಕಲಹಗಳಿಂದ ಕಲುಷಿತಗೊಳ್ಳುತ್ತದೆ. ಈ ದಿನ ವ್ಯರ್ಥ ಸಂಚಾರಗಳಿಂದ ಕಾಲಹರಣವಾಗುವುದು. ಶ್ರೀ ವಿಷ್ಣುವಿನ ಆರಾಧನೆಯಿಂದ ಶುಭವಾಗುತ್ತೆ. ಕಟಕ ರಾಶಿ, ಸಾಲ ಬಾಧೆಗಳಿಗೆ ಪರಿಹಾರದ ಬಗ್ಗೆ ಚಿಂತೆ ನಡೆಸುತ್ತೀರಿ. ಮಕ್ಕಳ ಜ್ಞಾನಾರ್ಜನೆ ಮತ್ತು ಏಳಿಗೆಯ ಪ್ರಯತ್ನಗಳಿರುವುದು. ಈ ದಿನ ಗ್ರಹ ವಾಹನಾದಿಗಳಲ್ಲಿ ಆಸಕ್ತಿ ವಹಿಸುತ್ತೀರಿ. ದುರ್ಗಾಂಬಿಕೆಯ ಆರಾಧನೆಗಳಿಂದ ಶುಭವಾಗುತ್ತೆ. ಸಿಂಹರಾಶಿ, ನಿಮ್ಮ ಉದ್ದೇಶಗಳು ಈಡೇರುವ ಸಲುವಾಗಿ ಉತ್ತಮ ಪ್ರಯತ್ನಗಳಲ್ಲಿ ಇದ್ದೀರಿ. ಸಾಧನೆಗಳು ಸುಲಭವಾಗಿ ಕೈಗೂಡುವ ಸಮಯ ಬರುವುದು. ವಾಹನ ಸೌಖ್ಯ ಲಭಿಸುತ್ತದೆ. ಈಶ್ವರನ ಸೇವೆಯಿಂದ ಶುಭವಾಗುತ್ತೆ. ಕನ್ಯಾರಾಶಿ, ಈ ದಿನ ಮಿಶ್ರಫಲವನ್ನು ಅನುಭವಿಸುತ್ತೀರಿ. ದೇಹಾಲಸ್ಯದಿಂದ ಕಾರ್ಯಕಲಾಪಗಳಲ್ಲಿ ಹಿನ್ನೆಲೆ ಅನಾನುಕೂಲ ಪರಿಸ್ಥಿತಿಗಳಿಂದ ಸುಖಭಂಗ. ಶ್ರೀ ವಿಷ್ಣು ಮತ್ತು ಮಾರುತಿಯ ಸೇವೆಗಳಿಂದ ಶುಭ. ತುಲಾರಾಶಿ, ಯತ್ನ ಕಾರ್ಯಗಳಲ್ಲಿ ಅನಾನುಕೂಲದಿಂದ ಕಾರ್ಯಹಾನಿ, ಹಿತ ಶತ್ರುಗಳ ಕೈವಶವಾಗುವ ಸಾಧ್ಯತೆಗಳಿಂದ ಎಚ್ಚರಿಕೆ. ಉದ್ಯೋಗ ಕ್ಷೇತ್ರಗಳಲ್ಲಿ ಏರಿಳಿತಗಳು. ದೇವಿಯ ಆರಾಧನೆಯಿಂದ ಶುಭ. ವೃಶ್ಚಿಕ ರಾಶಿ, ಸಾಂಸಾರಿಕವಾಗಿ ವಿಷಯಗಳಲ್ಲಿ ಅನುಕೂಲ ಬಯಸುತ್ತೀರಿ. ಅಧಿಕಾರಿ ವರ್ಗದಿಂದ ಸಹಕಾರ ಸಿಗುತ್ತದೆ. ಜನಾನುರಾಗಿಯಾಗಿ ಸೇವಾ ಕಾರ್ಯಗಳಲ್ಲಿ ತೊಡಗಿಕೊಳ್ಳುತ್ತೀರಿ. ಕಾರ್ತಿಕೇಯನ ಆರಾಧನೆಯಿಂದ ಶುಭವಾಗುತ್ತೆ. ಧನುಸ್ ರಾಶಿ, ಸಾಧನೆಯ ದಾರಿಯಲ್ಲಿ ನಿಮ್ಮ ಪ್ರಯತ್ನಗಳಿವೆ. ದೈವಾರಾಧನೆಯಲ್ಲಿ ಆಸಕ್ತಿ ಹೊಂದುತ್ತೀರಿ. ಪ್ರಯಾಣಗಳಲ್ಲಿ ಪಾಲ್ಗೊಳ್ಳುತ್ತೀರಿ. ದಕ್ಷಿಣ ಮೂರ್ತಿ ಮತ್ತು ಶನೀಶ್ವರನ ಸೇವೆಯಿಂದ ಶುಭ. ಮಕರ ರಾಶಿ, ಜೀವನ ಸಾಧನೆಯಲ್ಲಿ ಕಷ್ಟದ ಹೆಜ್ಜೆಗಳನ್ನು ಇಡುತ್ತಿರುವಿರಿ. ಜ್ಞಾನ ಶಕ್ತಿಯಲ್ಲಿ ಹೆಚ್ಚಿನ ನಂಬಿಕೆ ಇಡುವುದು. ಉತ್ತಮ ಹೆಜ್ಜೆಗೆ ವಿರುದ್ಧದ ಸಂಗತಿಗಳಿಂದ ಬೇಸರ ಉಂಟಾಗುವುದು. ರುದ್ರ ಆರಾಧನೆ ಮತ್ತು ಶನೇಶ್ವರನ ಸೇವೆಗಳಿಂದ ಶುಭವಾಗುತ್ತೆ. ಕುಂಭರಾಶಿ, ಗೃಹಾರಂಭ ಕಾರ್ಯಗಳಲ್ಲಿ ಶ್ರಮ ವಹಿಸಲಿದ್ದೀರಿ. ಉದ್ಯೋಗ ವ್ಯವಹಾರಗಳಲ್ಲಿ ಸಹೋದ್ಯೋಗಿಗಳೊಂದಿಗೆ ಮನಸ್ತಾಪ. ಲಾಭ ಕಾರ್ಯಗಳ ಅನ್ವೇಷಣೆಯಲ್ಲಿದ್ದೀರಿ. ಈಶ್ವರನ ಆರಾಧನೆಯಿಂದ ಶುಭ. ಕೊನೆಯದಾಗಿ ಮೀನರಾಶಿ, ತೀರ್ಥಯಾತ್ರೆಯಲ್ಲಿ ಪಾಲ್ಗೊಳ್ಳುವ ಸಾಧ್ಯತೆಗಳಿರುವುದು. ಪಿತ್ರಾರ್ಜಿತ ಸ್ವತ್ತಿನ ವಿಚಾರದಲ್ಲಿ ಪ್ರಯತ್ನಗಳಿರುವುದು. ಸಹೋದರ ವರ್ಗದಿಂದ ಸಹಕಾರ ದೊರೆಯುತ್ತದೆ. ದಕ್ಷಿಣ ಮೂರ್ತಿಯ ಸೇವೆಯಿಂದ ಶುಭವಾಗುತ್ತೆ. ಹೀಗಿವೆ ಇದರಿಂದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ಸರ್ವೇ ಜನ ಸುಖಿನೋ ಭವಂತು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್.